ಅಮ್ಮನ ಫ್ರೆಂಡ್ ಯಾರೋ ಒಬ್ರು ಈ ತರ ಯಾವ್ದೋ ಸಿನಿಮಾಗೊಂದು ಆರ್ಟಿಸ್ಟ್ ಬೇಕಿದೆ, ಕಳಿಸು ನಿನ್ ಮಗಳನ್ನ ಅಂತ ಹೇಳಿದ್ರು. ಸಿನಿಮಾ ಹೆಸರು ಲಂಕೇಶ್ ಪತ್ರಿಕೆ ಅಂತ. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಸೀನ್ ಅದು. ಮೂರು ದಿನ ಹೋಗಿದೆ, ಪ್ರತಿದಿನ 100 ರುಪೀಸ್ ಅಂತ. ಮೂರು ದಿನಕ್ಕೆ 300 ರೂಪಾಯಿ ಕೊಟ್ರು ದರ್ಶನ್ ಅವ್ರ ಜೊತೆಗೆ. ಆ ಪೋರ್ಷನ್ಸ್ ಅಲ್ಲಿ ತುಂಬಾ ಇಷ್ಟಪಟ್ಟಿದ್ದೆ ನಾನು. 3 ಹೊತ್ತು ವೆರೈಟಿ ವೆರೈಟಿ ಊಟ ಮಾಡ್ತಿದ್ದೆ, ನಾನ್ ತಿಂತಿದ್ದೆ. ಪಾಪ ಮನೇಲಿ ಅವ್ರಿಗೇನು ಇರ್ತಿರ್ಲಿಲ್ಲ ತಿನ್ನಕ್ಕೆ, ಆ ಪಾಯಿಂಟಿಗೆ ಗೊತ್ತಾಗ್ತಿರ್ಲಿಲ್ಲ. ಊಟ ನೋಡಿದ ತಕ್ಷಣ ಖುಷಿ ಆಗೋದು, ತಿಂತಿದ್ದೆ, 100 ರೂಪಾಯಿ ಕೊಡೋಣ ಅಮ್ಮನ್ ತಗೊಂಡೋಗಿ ಕೊಡ್ತಿದ್ದೆ. ಈ ತರ ಸುಮಾರು ಕಡೆ ಹೋಗಕ್ ಶುರು ಆದ್ಮೇಲೆ ನಂಗೊಂಥರ ಇದು ಈ ವೇ ಏನಿತ್ತು ನಂಗೆ ಸಿಕ್ಕಾಬಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಹೋಗೋದು, ಏನು ಕೆಲಸ ಮಾಡೋಂಗಿಲ್ಲ, ಸುಮ್ಮನೆ ಹಿಂದೆ ಓಡಾಡೋದು. ದುಡ್ಡು ಕೊಡ್ತಾರೆ, ಬಂದು ಅಮ್ಮಂಗೆ ಕೊಡ್ಬೋದು, ಅಮ್ಮ ಖುಷಿಯಾಗಿರ್ತಾರೆ. ಇದಿಷ್ಟೇ ನನ್ನ ತಲೆಯಲ್ಲಿದೆ, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. ಈಗಲೂ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಸೀರಿಯಲ್ಗಳು ಮಾಡ್ತಾರೆ, ಪ್ರಾಬ್ಲಿ ಸಿನಿಮಾಗಳು ಮಾಡ್ತಾರೆ ಅಂತ ಅನ್ಸುತ್ತೆ. ನಂಗೆ ಹೆಸರು ಗೊತ್ತಿಲ್ಲ. ಆ ಮನುಷ್ಯ ಆವಾಗ ಸ್ವಲ್ಪ ಕೋಆರ್ಡಿನೇಟರ್ ಥರ ಕೆಲಸ ಮಾಡೋರು, ಅಂದರೆ ಸಿನಿಮಾಗಳಿಗಾಗಲಿ ಸೀರಿಯಲ್ಗಳಿಗಾಗಲಿ ಕಳಿಸೋದು ಆರ್ಟಿಸ್ಟ್ಗಳನ್ನ, ಜೂನಿಯರ್ ಆರ್ಟಿಸ್ಟ್ಗಳನ್ನ ಮಾಡೋರು. ಮನೆಗೆ ಬರೋರು ನಂಗೆ ಗೊತ್ತಾಗ್ತಿರಲಿಲ್ಲ, ಅಂಕಲ್ ಅಂಕಲ್ ಅಂತಾನೆ ಮಾತಾಡ್ಸ್ಕೊಂಡು ನಾನು ಆರಾಮಾಗಿದ್ದೆ. ಒಂದಿನ ಅಮ್ಮ ಅವತ್ತಿನೂ ಬಂದಿರಲಿಲ್ಲ, ಅಪ್ಪ ಇರಲಿಲ್ಲ, ನನ್ನ ತಂಗಿ ಮಲಗಿದ್ಲು ಅನ್ಸತ್ತೆ. ಟೆರೆಸ್ ಮೇಲೆ ಹೋಗಿ ಮಾತಾಡೋಣ ಅಂತ ಕರ್ಕೊಂಡು ಹೋದ್ರು ಅವ್ರನ್ನ. ನಾನು ಇನ್ ಜನರಲ್ ಏನೋ ಸುಮ್ಮನೆ ಮಾತಾಡ್ತಾರೆ ಅಂಕಲ್ ಅಲ್ವಾ, ಹಾಂ ಅಂಕಲ್ ಹಾಂ ಅಂಕಲ್ ಅಂತ ಹೋದೆ. ಒಂದು ಚಾಕ್ಲೇಟ್ ಕೊಟ್ಟರು, ತಿಂತಿದ್ದೆ ಅಷ್ಟೆ. ಪ್ರಾಬ್ಲಿ ನಮ್ಮ ಅಪ್ಪನಷ್ಟೇ ವಯಸ್ಸಾಗಿತ್ತು ಅನ್ಸತ್ತೆ. ಬೇರೆನೇನೋ ಮಾಡಕ್ಕೆ ಶುರು ಮಾಡಿದ್ರು ಟೆರೆಸ್ ಅಲ್ಲಿ ನಿಂತ್ಕೊಂಡು. ನನಗೆ ಈ ಲವ್ ಅನ್ನೋದಾಗ್ಲಿ ಅಥವಾ ಕೈ ಕೈ ಹಿಡ್ಕೊಳ್ಳೋದಾಗ್ಲಿ, ಗಂಡ ಹೆಂಡತಿ ಒಂದು ರಿಲೇಷನ್ ಇರುತ್ತಲ್ಲ, ಅದು ಏನು ಅನ್ನೋದಾಗ್ಲಿ ನನ್ನ ಕಣ್ಣಾರೆ ಯಾವತ್ತು ತೋರಿಸಿಲ್ಲ. ಚಿಕ್ಕ ವಯಸ್ಸಲ್ಲಿ ಬೇರೆ ಅದ್ರ ಬಗ್ಗೆ ಒಂದು ಅಟ್ರಾಕ್ಷನ್ ಬೆಳೆಯತ್ತೆ ಅಂತ ಬುದ್ಧಿ ಬರಕ್ಕೂ ಮುಂಚೆಯಿಂದಾನೆ ಅವರು ದೂರ ದೂರ ಇರಕ್ಕೆ ಶುರು ಮಾಡಿದ್ರು ನಮ್ಮ ಪಾಪ. ನಾನು ಅವ್ರು ಇವತ್ತವರೆಗೂ ಅವರಿಬ್ರು ಕೈ ಕೈ ಹಿಡ್ಕೊಂಡು ನೋಡಿದವಳಲ್ಲ ನಾನು. ಬಟ್ ನಂಗೆ ಸಡನ್ ಆಗಿ ಆ ಮನುಷ್ಯ ಹಂಗೆಲ್ಲ ಮಾಡಕ್ಕೆ ಶುರು ಮಾಡ್ದಂಗೆ ಲಿಟ್ರಲಿ ಹಿಂಸೆ ಆಗೋಯ್ತು. ಏನಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನಂಗೆ ಅದು ಫಸ್ಟ್ ಟೈಮ್ ಆತರ ನನಗೆ ಹಂಗಾಗಿತ್ತು. ಆಮೇಲೆ ಅಮ್ಮ ಬಂದು ನಂಗೆ ಹೇಳಬೇಕು, ಆದ್ರೆ ಏನ್ ಹೇಳ್ಬೇಕು, ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಏನದು ನಂಗೆ ಗೊತ್ತಿಲ್ಲ. ಬಟ್ ನಂಗೆ ಹಿಂಸೆ ಆಗ್ತಿರೋದ್ ಮಾತ್ರ ನಂಗೆ ಅಷ್ಟೇ ಗೊತ್ತಿದ್ದು, ನಂಗೆ ಆಗ್ತಾನೆ ಇರಲಿಲ್ಲ ಅದು. ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ನಾನು ಏನೂ ಹೇಳಲಿಲ್ಲ ನಮ್ಮ ಅಮ್ಮಂಗೆ. ನಾನು ಮತ್ತೆ ನಾನು ಹೋಗಲ್ಲ, ನಾನು ಯಾವ ಸೀರಿಯಲ್ಲೂ ಸಿನಿಮಾಗೂ ಹೋಗಲ್ಲ, ನಂಗೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಹೇಳಿ ಸುಮ್ಮನಾಗೋದೆ. ನಾನು ಪೀಸ್ ವರ್ಕ್ಗೆ ಬರ್ತೀನಿ ಅಂತ ಅಮ್ಮನ ಜೊತೆ ಹೋಗೋಕೆ ಶುರು ಮಾಡಿದೆ. ಸೆಕ್ಯೂರ್ಡ್ ಆಗಿದ್ದೆ ಅಮ್ಮನ ಜೊತೆಗೆ, ನಂಗೆ ಅವರೊಬ್ಬರ ಜೊತೆಗೆ ಆರಾಮ ಮನಸ್ಸು, ನಂಗೆ ಬೇರೆ ಯಾವ ಗಂಡಸ ಹತ್ರ ಮಾತಾಡೋಕ್ಕೂ ಹಿಂಸೆ ಆಗೋದು ಅಲ್ಲಿಂದ. ಇದುವರೆಗೆ ನಮ್ಮ ಅಮ್ಮನಿಗೂ ಈ ವಿಷಯ ಗೊತ್ತಿಲ್ಲ, ಇಟ್ರಲ್ಲಿ ಯಾರಿಗೂ ಗೊತ್ತಿಲ್ಲ.